ಫ್ರೆಂಡ್ಸ್, ಈಗ ನೋಡ್ತಿರುವಂಥದ್ದು ಮಹಾಕೂಟ. ಮಹಾಕೂಟ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಇತಿಹಾಸವನ್ನು ಒಂದು ಸರ್ತಿ ಮೆಲುಕು ಹಾಕಿರ್ತೀರ ಅಂತ ಗೊತ್ತು. ಮಹಾಕೂಟವು ಚಾಲುಕ್ಯರ ಕಾಲದ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ. ಅಂದರೆ ಈ ಒಂದು ಮಹಾಕೂಟ ನಿಮಗೆ ಬಾದಾಮಿಯ ಪೂರ್ವಕ್ಕೆ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ನಂದಿಕೇಶ್ವರ ಗ್ರಾಮದ ಬಳಿ ಇರುವ ತೀರ್ಥಕ್ಷೇತ್ರವಾಗಿದೆ. ಅಂದರೆ ಚಾಳುಕ್ಯರು ತಮ್ಮ ಆಡಳಿತದ ಆದಿಭಾಗದಲ್ಲಿ ನಿರ್ಮಿಸಿದಂತಹ ದೇವಾಲಯಗಳ ಅವಶೇಷಗಳನ್ನು ಈ ಒಂದು ಮಹಾಕೂಟ ಒಳಗೊಂಡಿರುತ್ತೆ. ಮಹಾಕೂಟ ಅಷ್ಟೇ ಅಲ್ಲದೇ ನಿಮಗೆ ಪುಣ್ಯಕ್ಷೇತ್ರವು ದಕ್ಷಿಣ ಕಾಶಿ ಎಂದು ಪ್ರಖ್ಯಾತಿ ಕೂಡ ಹೊಂದಿದೆ. ಅತಿ ಅಮೂಲ್ಯವಾದ ಮತ್ತು ವಿರಳವಾದ ಗಿಡಮೂಲಿಕೆ ಸಂಪತ್ತು ಈ ಸುಕ್ಷೇತ್ರದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಈ ಮಹಾಕೂಟದ ಇತಿಹಾಸವನ್ನು ಹೆಕ್ಕಿ ತೆಗೆದು ನೋಡೋದಾದರೆ, ಕ್ರಿಸ್ತಶಕ 602 ಚಾಳುಕ್ಯರ ಮಂಗಳೇಶನು ತನ್ನ ಯುದ್ಧ ವಿಜಯಗಳ ನೆನಪಿಗಾಗಿ ಇಲ್ಲಿ ಅನೇಕ ಶಿವಲಿಂಗಗಳ ದೇವಾಲಯಗಳನ್ನು ಕಟ್ಟಿಸಿದ್ದಾನೆ. ಮಹಾಕೂಟೇಶ್ವರ ದೇವಾಲಯದ ಮುಂದೆ ಚಾಳುಕ್ಯರ ಮಂಗಳೇಶನು ಶಾಸನವುಳ್ಳ ಅಷ್ಟಕೋನದ ಶಿಲಾಸ್ತಂಭವಿತ್ತು. ಆದರೆ ಇದೀಗ ಇದು ಬಿಜಾಪುರದ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಮಂಗಳೇಶನ ಕಳಚುರಿ ಮುಂತಾದವುಗಳನ್ನು ಊರುಗಳನ್ನು ಗೆದ್ದು ಯುದ್ಧದಲ್ಲಿ ಸಂಗ್ರಹವಾದ ಐಶ್ವರ್ಯವನ್ನು ಚಕ್ರವರ್ತಿಯಾಗಿದ್ದ ತನ್ನ ಅಣ್ಣ ಶಕವರ್ಷ 524 ಅರ್ಪಿಸಿದನೆಂದು ಶಾಸನದಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ದೇವಾಲಯ 6ನೇ ಶತಮಾನದ್ದೆಂದು ತೋರುತ್ತದೆ. ಈ ಶಾಸನವಲ್ಲದೆ ಮಹಾಕೂಟೇಶ್ವರನಿಗೆ ದೇವಾಲಯದ ಕಂಬದ ಮೇಲೆ ವಿಜಯಾದಿತ್ಯನ ಪ್ರಾಣವಲ್ಲಭೆಯಾಗಿದ್ದ ವೀಣಾಪೋಟಿಯ ಶಾಸನವೂ ಇಲ್ಲಿರುತ್ತದೆ. ಇವಳು ದೇವರಿಗೆ ಚಿನ್ನದಿಂದ ಕಟ್ಟಿದ ಪೀಠ ಮತ್ತು ಬೆಳ್ಳಿ ಕೊಡೆ ಮಾಡಿಸಿದಳೆಂದು, ಮಂಗಳ ಊರಿನ 8 ಕ್ಷೇತ್ರದ ಭೂಮಿಯನ್ನು ದಾನ ಸಹ ಮಾಡಿದಳೆಂದು ಶಾಸನದಲ್ಲಿ ಬರೆಯಲಾಗಿದೆ. ಇಲ್ಲಿರುವ ಹಲವು ಶೈವ ದೇವಾಲಯಗಳಿಂದ ಇದೊಂದು ಪ್ರಸಿದ್ಧ ಶೈವ ಧರ್ಮದ ಕೇಂದ್ರವಾಗಿದ್ದಿರಬೇಕೆಂದು ಊಹಿಸಲಾಗುತ್ತದೆ. ಅಷ್ಟೇ ಅಲ್ಲದೇ ಈ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಹಾಗೂ ಪುಣ್ಯಕ್ಷೇತ್ರವಾಗಿಯೂ ಕೂಡ ಹೆಸರುವಾಸಿಗಿದೆ ಅಂತ ಹೇಳ್ಬೋದು. ಅಂದರೆ ಮಹಾಕೂಟೇಶ್ವರ ಹಾಗೂ ಮಲ್ಲಿಕಾರ್ಜುನ ದೇವರ ದೇವಾಲಯಗಳನ್ನು ಒಂದೇ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಬೆಟ್ಟಗಳ ಸಾಲಿನ ನಡುವೆ, ಹಸಿರು ವನ ರಾಶಿಯ ನಡುವೆ ಕಂಗೊಳಿಸುವಂತಹ ಈ ದೇಗುಲಗಳ ರಮಣೀಯ ವಾಗಿ ಕಾಣುತ್ತದೆ. ಅಷ್ಟೇ ಅಲ್ಲದೇ ಈ ದೇವಾಲಯ 8ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ಇಲ್ಲಿನ ಅರ್ಚಕರ ಮಾತು ಅಂತ ಹೇಳ್ಬೋದು. ದೇವಾಲಯದ ಸುತ್ತ ಅಗಸ್ತ್ಯೇಶ್ವರ, ವೀರಭದ್ರೇಶ್ವರ ಮೊದಲಾದ ಹಲವಾರು ಚಿಕ್ಕ ಗುಡಿಗಳಿವೆ. ಪ್ರಮುಖ ದೇಗುಲದ ಹೊರಭಿತ್ತಿಯ ಮೇಲೆ ವಿಷ್ಣು, ಸ್ಥಾನಕ ಬ್ರಹ್ಮ, ಅರ್ಧನಾರೀಶ್ವರ, ಪರಶುಧರ, ಶಿವ, ತ್ರಿಶೂಲಧಾರಿ ಶಿವ ಮೊದಲಾದ ಕೆತ್ತನೆ ಇದೆ. ಕೆಳಪಟ್ಟಿಗಳಲ್ಲಿ ಸುಂದರ ಶಿಲ್ಪಕಲಾ ಕೆತ್ತನೆ ಇದೆ. ಇಲ್ಲಿ ಸೂಕ್ಷ್ಮ ಕೆತ್ತನೆ ಇಲ್ಲದಿದ್ದರೂ ಮನೋಹರವಾದ ಶಿಲ್ಪಕಲಾ ಸೌಂದರ್ಯವಿದೆ ಅಂತ ಹೇಳ್ಬೋದು. ಬಾದಾಮಿ ಚಾಲುಕ್ಯರ ನಾಡಿನಲ್ಲಿ ಶಿಲೆಗಳು ಸಂಗೀತವು ಹಾಡುತ್ತವೆ ಅಂತ ಹೇಳಲಾಗುತ್ತೆ. ವಿಶೇಷ ವಾಸ್ತುಶೈಲಿಯ ಸುಂದರವಾದ ದೇವಾಲಯಗಳು ಆಸ್ತಿಕರಿಗೆ ಭಕ್ತಿಭಾವ ಮೂಡಿಸುತ್ತದೆ ಅಂತ ಸುಲಭವಾಗಿ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾಸ್ತಿಕರನ್ನು ತಮ್ಮ ಕಲಾಶ್ರೀಮಂತಿಕೆಯಿಂದ ಕೈಬೀಸಿ ಕರೆಯುತ್ತದೆ ಅಂತ ಹೇಳ್ಬೋದು. ಮಹಾಕೂಟೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳ ಮಧ್ಯೆ ಒಂದು ಪುಷ್ಕರಣಿ ಮತ್ತು ಅದರ ಸುತ್ತಲೂ ಸಣ್ಣ ಸಣ್ಣ ದೇವಾಲಯಗಳಿವೆ ಅಂತ ಹೇಳ್ಬೋದು. ಶಿವಭಕ್ತರಿಗೆ ಹೇಳಿ ಮಾಡಿಸಿದಂಥ ಜಾಗ ಅಂತ ಹೇಳ್ಬೋದು. ಹೌದು, ಇಂದಿಗೂ ಇನ್ನೊಂದು ಪುಣ್ಯಸ್ಥಳವಾಗಿದ್ದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು. ಅನೇಕ ದೇವಾಲಯಗಳ ಸಮುಚ್ಚಯವಾಗಿರುವುದರಿಂದ ಇದಕ್ಕೆ ಮಹಾಕೂಟ ಎಂದು ಹೆಸರು ಬಂತು ಅಂತ ಹೇಳಲಾಗುತ್ತೆ. ಇಲ್ಲಿನ ಮುಖ್ಯ ದೇವಾಲಯವೊಂದರ ಶಾಸನದಲ್ಲಿ ಅನ್ಯ ಕ್ಷೇತ್ರಗಳಲ್ಲಿ ಮಾಡಿದ ಪಾಪವು ಪುಣ್ಯಕ್ಷೇತ್ರಗಳಲ್ಲಿ ತೊಳೆಯಲ್ಪಡುತ್ತದೆ, ಆದರೆ ಪುಣ್ಯಕ್ಷೇತ್ರಗಳಲ್ಲಿ ಪಾಪ ಮಾಡಿದರೆ ಅದು ವಜ್ರಲೇಪವಿದ್ದಂತೆ ಎಂದು ಅಪವಿತ್ರಗೊಳಿಸಬಹುದು, ಭಕ್ತರಿಗೆ ಎಚ್ಚರಿಕೆ ಶಾಸನ ಇಲ್ಲಿ ಬರೆಯಲಾಗುತ್ತೆ. ಅಂದರೆ ಇಲ್ಲಿ ನೀವೇನಾದರೂ ಇಲ್ಲಿ ಪಾಪ ಮಾಡಿದರೆ ತೊಳೆಯಲಿಕ್ಕೆ ಯಾವುದೇ ಜನ್ಮ ಕೂಡ ಆಗೋಲ್ಲ ಅಂತ ಎಚ್ಚರಿಕೆ ಶಾಸನ ಬರೆಯಲಾಗಿದೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ನೀವೀಗ ನೋಡ್ತಿರುವಂಥದ್ದು ಕೊಳ. ಈ ಕೊಳದಲ್ಲಿ ಹರಿದು ಬರುವಂಥ ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ದೊರಕುತ್ತದೆ ಮತ್ತು ಪಾಪ ತೊಳೆಯಲ್ಪಡುತ್ತದೆ ಅಂತ ಪ್ರತೀತಿ ಉಂಟು. ಹಾಗೆಯೇ ಎಲ್ಲರೂ ಕೂಡ ಸ್ನಾನ ಮಾಡ್ತಾರೆ, ನಾವು ಅದೇ ರೀತಿ ದೇವರನ್ನು ಸ್ಮರಿಸಿ ಸ್ನಾನ ಮಾಡಲಾಯಿತು. ಆದರೆ ಇಲ್ಲಿ ಬರುವಂಥ ಪ್ರತಿ ಹನಿಯೂ ಕೂಡ ಯಾವುದೇ ರೀತಿಯಾದಂಥ ಹಳೆಯ ನೀರಲ್ಲ, ನಿಂತ ನೀರಲ್ಲ, ಹರಿಯಲ್ಪಡುತ್ತದೆ. ನೇರವಾಗಿ ನದಿಯಿಂದ ಬಂದು ಕೊಳದಲ್ಲಿ ಸಂಗ್ರಹವಾಗಿ ಪ್ರತಿ ಹಳೆಯ ನೀರು ಈ ಮುಖಾಂತರ ನೀವೇನು ನೋಡ್ತಿರುವಂಥದ್ದು ಇಲ್ಲಿ ಕಾಲುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಅದೇ ಕೊಳದಿಂದ ಬಂದು ಹರಿಯತಕ್ಕಂಥ ನೀರು ಇದೇ ರೀತಿಯಾಗಿ ಇದೇ ಕಾಲುವೆ ಮುಖಾಂತರ ಹರಿದು ಮುಂದೆ ಹೋಗುತ್ತದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.